Hi viewers, welcome back to another video. ಇವತ್ತು ನಾವು ಪನ್ನೀರ್ ಬಟರ್ ಮಸಾಲ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇದೆಲ್ಲ ಬೇಕಾಗಿರೋ ಇಂಗ್ರೀಡಿಯಂಟ್ಸ್, ಅದಕ್ಕೆ ಇದು ಬಂದಿದ್ದ ಧನಿಯಾ, ಇದು ಕಾಶ್ಮೀರಿ ರೆಡ್ ಚಿಲ್ಲಿ, ಇದು ಗರಂ ಮಸಾಲ, ಈ ಮೂರನ್ನು 2 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ, ಜೀರಿಗೆ, ಇದು ಪಲಾವ್ ಎಲೆ, ಗ್ರೀನ್ ಚಿಲ್ಲಿ, ಬಟರು, ಪನ್ನೀರು, ಇದು 200 ಗ್ರಾಮ್ಸ್ ಇದೆ, ಮತ್ತು ಇದು ಆನಿಯನ್ನು 2 ತೊಗೊಂಡಿದ್ದೀನಿ, ದಪ್ಪದ ಸೈಜ್ ಆಗಿತ್ತು ಆನಿಯನ್ನು 2 ತೊಗೊಂಡಿದ್ದೀನಿ, ಟೊಮೊಟೊ ದಪ್ಪ ಇರೋದ್ರಿಂದ 1.5 ಹಾಕ್ಕೊಂಡಿದ್ದೀನಿ, ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ, ಅದು ಒಂದು ಬಟ್ಲಲ್ಲಿ ಇಟ್ಕೊಂಡಿದ್ದೀನಿ. ಜಿಂಜರ್ ಗಾರ್ಲಿಕ್ ಪೇಸ್ಟು, ಕೊತ್ತಂಬರಿ, ಮೊಸರು. ಸ್ಟವ್ ಅನ್ಕೊಳ್ಳೋಣ, ಪ್ಯಾನ್ ಇಟ್ಟಿದ್ದೀನಿ, ಮೂರು ಟೇಬಲ್ ಸ್ಪೂನ್ ಎಣ್ಣೆ ಇಟ್ಕೊಂಡಿದ್ದೆ, ಅದು ಹಾಕ್ಕೊಳ್ಳೋಣ. ಎಣ್ಣೆ ಕಾಯಿಲಿ ಕಾದಿದೆ, ಜೀರಿಗೆ ಹಾಕ್ಕೊಳ್ಳೋಣ, ಎರಡು ಪಲಾವ್ ಎಲೆ, ಈರುಳ್ಳಿ, ಸ್ವಲ್ಪ ಬಾಡಿಸ್ಕೊಳ್ಳೋಣ. ಟೊಮೊಟೊ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಇದೆಲ್ಲ ನೀಟಾಗಿ ನಾ ರೋಸ್ಟ್ ಆಗಲಿ. ಆಗಿದೆ ಇವಾಗ ಚೆನ್ನಾಗಿ ರೋಸ್ಟು, ಆಫ್ ಮಾಡಿಬಿಡೋಣ. ಆಫ್ ಮಾಡಿದ ಹಾಗೆ ಆಮೇಲೆ ಕೊತ್ತಂಬರಿ ಹಾಕ್ತಿದ್ದೀನಿ. ಇದು ಸ್ವಲ್ಪ ತಣ್ಣಗೆ ಆಗಿದ್ದಾಗ ಆಮೇಲೆ ಮಿಕ್ಸಿಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೋಬೇಕಾಗತ್ತೆ. ತಣ್ಣಗೆ ಆಗಿದೆ, ಮಿಕ್ಸಿಗೆ ಹಾಕ್ಕೋಬೋದು, ಅದ್ರ ಮುಂಚೆ ಕಲ್ಲು ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳೋಣ. ನನ್ನ ಈ ಅಳತೆ ಇದರಲ್ಲಿ 2 ಸಲ ಹಾಕ್ಕೊಂಡಿದ್ದೀನಿ. ತಣ್ಣಗೆ ಆಗಿದ್ದನ್ನ ಜಾರ್ಗೆ ಹಾಕ್ಕೊಂಡಿದ್ದೀನಿ, ತಣ್ಣಗಾಗಿದೆ. ಇವಾಗ ಒಂಚೂರು ನೀರು ಹಾಕ್ಕೊಳ್ಳೋಣ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ. ಪೇಸ್ಟು ರೆಡಿ ಆಯಿತು, ಈಗ ಸ್ಟವ್ ಅಂಟಿಸ್ಕೊಳ್ಳೋಣ. ಅರ್ಧ ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಳ್ಳೋಣ. ತುಪ್ಪ ಅದು ಮೆಲ್ಟ್ ಆಗಿದೆ, ಪನ್ನೀರ್ ಹಾಕ್ಕೊಂಡಿರೋಣ. ಜಿಂಜರ್ ಗಾರ್ಲಿಕ್ ಪೇಸ್ಟು, ಬೆಣ್ಣೆ, ಮಾಡ್ಕೊಂಡಿದ್ದ ಪೇಸ್ಟ್ ಹಾಕ್ಕೊಂಡು ಬಿಡೋಣ.
ಪನ್ನೀರ್ಗೆ ಒಂದು ಸ್ವಲ್ಪ ಮಸಾಲೆ ಹಿಡೀಲಿ. ಪೇಸ್ಟ್ ಪನ್ನೀರ್ಗೆ ಹಿಡ್ದಿದೆ, ಒಂದು 10 ನಿಮಿಷ ಬಿಟ್ಟಿದ್ನಲ್ಲ ಹಿಡಿದಿದೆ. ಈಗ ಹಿದ್ದಿದ್ದು ಎಲ್ಲ ಇದರ್ದು ರೆಡ್ ಚಿಲ್ಲಿ, ಧನಿಯಾ, ಗರಂ ಮಸಾಲೆ ಎಲ್ಲನೂ ಹಾಕ್ಬಿಟ್ಟು ತಿರುಗಿಸ್ಬಿಟ್ಟು ಹೀಗೆ ಒಂದು 10 ನಿಮಿಷಕ್ಕೆ ಬಿಡೋಣ. ಹಿಡ್ದಿದೆ ಅದೂ ಹಾಕಿದ್ದು ಚೆನ್ನಾಗಿ ಪನ್ನೀರ್ಗೆ ಮಸಾಲದ್ದು. ಈಗ ಮೊಸರು ಇಟ್ಕೊಂಡಿದ್ರಲ್ಲ, ಅದು ಒಂದು ದೊಡ್ಡ ಇದರಲ್ಲಿ ಒಂದು 4 ಟೇಬಲ್ಸ್ಪೂನ್ದು ಇಟ್ಕೊಂಡಿದ್ದೆ ಮೊಸರುದು. ಇದು ರೆಸ್ಟೋರೆಂಟ್ ಸ್ಟೈಲಲ್ಲಿ ಪನ್ನೀರ್ ಬಟರ್ ಮಸಾಲ ಟೇಸ್ಟ್ ಬರುತ್ತೆ ಮೊಸರು ಹಾಕಿದ್ರೆ. ಒಂದು 5 ನಿಮಿಷ ಹಿಡೋಣ ಸಿಮ್ಮಲ್ಲಿ ಬೇಯಕ್ಕೆ. ಹಾಗಿದೆ, ಈಗ ಒಂದ್ಸಲಿ ಟೇಸ್ಟ್ ಲಾಸ್ಟಲ್ಲಿ ನೋಡ್ಬಿಡೋಣ. ಚೆನ್ನಾಗಿ ಮಸಾಲೆನೂ ಹಿಡ್ದಿದೆ, ಎಲ್ಲ ಕರೆಕ್ಟ್ ರೇಷಿಯೋಲಿದೆ. ಗ್ಯಾಸ್ ಆಫ್ ಮಾಡಿಬಿಡೋಣ. ನಾನು ಮಾಡ್ತಾ ಇರೋ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದೀನಿ ಆಗಿದೆ ಅಂತ ಭಾವಿಸಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.